ಶಾಲಾ ವ್ಯಾಕರಣಗಳಲ್ಲಿ ಮೊದಲನೆಯ ಪಾಠ. ಕನ್ನಡದಲ್ಲಿ ವ್ಯಾಕರಣಗಳನ್ನು ಬರೆಯುತ್ತಿರುವ ವಿದ್ವಾಂಸರಲ್ಲಿ ಹೆಚ್ಚಿನವರು ತಮ್ಮ ವಿಚಾರಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವವರು ಎಂಬುದಕ್ಕೆ ವರ್ಣಮಾಲೆ ಎಂಬ ಅವರ ವ್ಯಾಕರಣದ ಮೊದಲನೆಯ ಪಾಠವೇ ಉತ್ತಮ ಉದಾಹರಣೆ. ಕನ್ನಡ ಭಾಷೆಯ ವರ್ಣಗಳಾವುವು ಮತ್ತು ಎಂತಹವು ಎಂಬುದನ್ನು ಚಿಕ್ಕ ಮಕ್ಕಳಿಗೆ ಅರ್ಥವಾಗುವಂತೆ ವಿವರವಾಗಿ ತಿಳಿಸಿ ಹೇಳಬೇಕಾಗಿರುವ ಈ ಪಾಠದ ಸ್ವರೂಪ 1,000 ವರ್ಷಗಳಷ್ಟು ಸಮಯವೂ ಬದಲಾಗದೆ ಉಳಿದಿದೆ. ಈ 1,000 ವರ್ಷಗಳಲ್ಲಿ ಬೇರೆಲ್ಲ ಶಾಸ್ತ್ರಗಳಲ್ಲೂ ಎಂತೆಂತಹ ಬದಲಾವಣೆಗಳೆಲ್ಲ ನಡೆದು ಹೋಗಿವೆ ಎಂಬುದನ್ನು ಗಮನಿಸಿದೆವಾದರೆ ಕನ್ನಡದ ಈ ಬಡ ವ್ಯಾಕರಣ ಶಾಸ್ತ್ರ ಎಷ್ಟು ಹಿಂದುಳಿದಿದೆ ಎಂಬ ವಿಷಯ ಸ್ಪಷ್ಟವಾದೀತು. ಉದಾಹರಣೆ, ಚಪ್ಪಟೆ ಇದ್ದ ಭೂಮಿ ಉರುಟಾಗಿದೆ. ಭಾಷೆ ಮತ್ತು ಲಿಪಿ. ಭಾಷೆ ಮತ್ತು ಅದು ಬಳಸುವ ಲಿಪಿಗಳ ನಡುವೆ ಬಹಳಷ್ಟು ವ್ಯತ್ಯಾಸಗಳಿರಲು ಸಾಧ್ಯವಿದೆ. ಕನ್ನಡ ಭಾಷೆಯ ಚರಿತ್ರೆ ಮತ್ತು ಕನ್ನಡ ಲಿಪಿಯ ಚರಿತ್ರೆ ಇವೆರಡೂ ಭಿನ್ನ ಭಿನ್ನವಾದವುಗಳು. ಹಾಗಾಗಿ ಕನ್ನಡದಲ್ಲೂ ಭಾಷೆ ಮತ್ತು ಲಿಪಿಗಳ ನಡುವೆ ತುಂಬ ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳಲು ಪ್ರಯತ್ನಿಸದಿರುವುದೇ ವರ್ಣಮಾಲೆ ಎನ್ನುವ ಈ ಪಾಠವನ್ನು ಬರೆದ ವಿದ್ವಾಂಸರ ಮುಖ್ಯ ದೋಷವಾಗಿದೆ. ಕೇಶಿರಾಜನೂ ಈ ತಪ್ಪನ್ನು ಮಾಡಿದ್ದನು. ಅದನ್ನು ಕಂಡುಕೊಳ್ಳಲಾರದ ಅವನ ಹಿಂಬಾಲಕರೆಲ್ಲರೂ ಇದನ್ನೇ ಮಾಡುತ್ತಿದ್ದಾರೆ. ಕನ್ನಡವನ್ನು ಬರೆಯಲು ನಾವಿಂದು ಬಳಸುತ್ತಿರುವ ಲಿಪಿ ಕನ್ನಡಕ್ಕಾಗಿಯೇ ಸಿದ್ಧವಾದುದೇನಲ್ಲ. ಅಶೋಕನ ಕಾಲದಲ್ಲಿ ಬಳಕೆಯಲ್ಲಿದ್ದ ಬ್ರಾಹ್ಮಿ ಲಿಪಿಯನ್ನು ಇಲ್ಲವೇ ಅದಕ್ಕೆ ತೀರ ಹತ್ತಿರವಿದ್ದ ಲಿಪಿಯೊಂದನ್ನು ನಮ್ಮ ಪೂರ್ವಿಕರು ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ತಮ್ಮ ಭಾಷೆಗೂ ಅಳವಡಿಸಿಕೊಂಡಿದ್ದರು. ಈ ಲಿಪಿಯ ರಚನಾಕ್ರಮದಲ್ಲಿ ಇವತ್ತಿಗೂ ವಿಶೇಷ ಬದಲಾವಣೆಯೇನೂ ನಡೆದಿಲ್ಲ. ಆದರೆ ಅದರ ಸಂಜ್ಞೆಗಳಲ್ಲಿ ಮಾತ್ರ ಹಲವು ಬದಲಾವಣೆಗಳಾಗಿವೆ. ಭಾರತದ ಲಿಪಿಗಳಲ್ಲಿ ಹೆಚ್ಚಿನವು ಈ ಬ್ರಾಹ್ಮಿ ಲಿಪಿಯಿಂದಲೇ ಉತ್ಪನ್ನವಾದವುಗಳಾದ್ದರಿಂದ ತೆಲುಗು, ಮಲಯಾಳ, ಮರಾಠಿ, ಗುಜರಾತಿ ಮೊದಲಾದ ಭಾಷೆಗಳು ಬಳಸುವ ಲಿಪಿಗಳಲ್ಲೆಲ್ಲ ಕನ್ನಡದ ಲಿಪಿಯಂತಹುದೇ ರಚನಾಕ್ರಮ ತೋರಿಬರುತ್ತಿದೆ. ಈ ಲಿಪಿಗಳ ಒಳಗಿನ ವ್ಯತ್ಯಾಸಗಳಲ್ಲಿ ಹೆಚ್ಚಿನವು ಅವು ಬಳಸುವ ಸಂಜ್ಞೆಗಳ ಸ್ವರೂಪದಲ್ಲಿ ನಡೆದು ಬಂದ ಬದಲಾವಣೆಗಳ ಫಲ. ವರ್ಣಮಾಲೆ ಮತ್ತು ಅಕ್ಷರಮಾಲೆ. ಈ ರೀತಿ ಕನ್ನಡ ಭಾಷೆಯ ಚರಿತ್ರೆ ಅದು ಬಳಸುವ ಲಿಪಿಯ ಚರಿತ್ರೆಗಿಂತ ತೀರಾ ಭಿನ್ನವಾಗಿದೆಯಾದ ಕಾರಣ ಅದರ ವರ್ಣಮಾಲೆ ಮತ್ತು ಅದು ಬಳಸುವ ಲಿಪಿಯ ಅಕ್ಷರಮಾಲೆ ಇವುಗಳ ಒಳಗೆ ವ್ಯತ್ಯಾಸಗಳಿರುವುದು ಸಹಜ. ಬಹಳ ಮಂದಿ ವಿದ್ವಾಂಸರು ಕನ್ನಡದಲ್ಲಿ ಇವೆರಡೂ ಒಂದೇ ಎಂಬ ಅರ್ಥ ಬರುವ ಹಾಗೆ ಬರೆದಿರುತ್ತಾರೆ. ಕನ್ನಡ ಲಿಪಿಯಲ್ಲಿ ಒಟ್ಟು 14 ಸ್ವರ ಸಂಜ್ಞೆಗಳು ಇವೆಯಾದರೆ ಕೆಲವರು ಇನ್ನೂ ಎರಡನ್ನು ಸೇರಿಸಿಕೊಳ್ಳುತ್ತಾರೆ. ಕನ್ನಡ ಭಾಷೆಯಲ್ಲಿ ಒಟ್ಟು ಅ ಆ ಇ ಈ ಉ ಎ ಏ ಓ ಎಂಬ 10 ಸ್ವರವರ್ಣಗಳು ಮಾತ್ರ ಇವೆ. ಲಿಪಿಯಲ್ಲಿ ಕಾಣಿಸುವ ರು ಐ ಮತ್ತು ಔ ಎಂಬ ಉಳಿದ 4 ಸ್ವರ ಸಂಜ್ಞೆಗಳನ್ನು ನಾವು ವ್ಯಂಜನಯುಕ್ತ ಸ್ವರಗಳನ್ನಾಗಿ ಉಚ್ಚರಿಸುವವಾದ ಕಾರಣ ಅವನ್ನು ಮೇಲಿನವುಗಳಿಂದ ಭಿನ್ನವಾದ ಸ್ವರವರ್ಣಗಳೆಂದು ಕರೆಯುವುದರಲ್ಲಿ ಅರ್ಥವಿಲ್ಲ. ಉದಾಹರಣೆಗಾಗಿ ಐ ಮತ್ತು ಔ ಎಂಬ 2 ಸ್ವರ ಸಂಜ್ಞೆಗಳನ್ನು ಗಮನಿಸಬಹುದು. ಉಚ್ಚಾರಣೆಯಲ್ಲಿ ಇವು ಐ ಅಂದರೆ ಅಕಾರ ಯಕಾರಗಳು ಸೇರಿವೆ ಮತ್ತು ಔ ಅಕಾರ ವಕಾರಗಳು ಸೇರಿವೆ ಎಂಬ ಸಂಜ್ಞಾಗುಚ್ಛಗಳಿಂದ ಸ್ವಲ್ಪವೂ ಭಿನ್ನವಾಗಿಲ್ಲ. ಯಕಾರ ಮತ್ತು ವಕಾರಗಳು ಕನ್ನಡದಲ್ಲಿ ಇತರ ಸ್ವರಗಳೊಡನೆಯೂ ಬರುತ್ತವೆಯಾದ ಕಾರಣ
ಉದಾಹರಣೆ ಐ, ವೈ, ಯು ಇತ್ಯಾದಿ. ಅವುಗಳಲ್ಲಿ ಐ ಮತ್ತು ಅವುಗಳಿಗೆ ಮಾತ್ರ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಅವನ್ನು ಬರೆಯಲು ಐ ಮತ್ತು ಔ ಎಂಬ ಬೇರೆಯೇ ಎರಡು ಅಕ್ಷರಗಳನ್ನು ಬಳಸುವುದರಲ್ಲಿ ಯಾವ ಔಚಿತ್ಯವೂ ಇಲ್ಲ. ಹೀಗಿದ್ದರೂ ನಮ್ಮ ಪೂರ್ವಿಕರು ತಮ್ಮ ಭಾಷೆಯನ್ನು ಬರೆಯಲು ಬ್ರಾಹ್ಮಿ ಲಿಪಿಯನ್ನು ಬಳಸತೊಡಗಿದಾಗ ಇತರ ಸ್ವರಸಜ್ಜೆಗಳೊಂದಿಗೆ ಇವೆರಡನ್ನೂ ಎತ್ತಿಕೊಂಡರೆಂಬುದು ನಮ್ಮ ಲಿಪಿಯಲ್ಲಿ ತೋರಿಬರುವ ಈ ಎರಡು ಅನವಶ್ಯಕ ಸಜ್ಜೆಗಳಿಗೆ ಕಾರಣ. ಇತರ ಎರಡು ಸ್ವರಸಜ್ಜೆಗಳಲ್ಲಿ ರೂಕಾರವು ಕನ್ನಡದ ಮಟ್ಟಿಗಂತೂ ವ್ಯಾಕರಣ ಪುಸ್ತಕಗಳಲ್ಲಿ ಮಾತ್ರವೇ ಕಾಣಸಿಗುವಂತಹುದು. ಅದಕ್ಕೆ ಕನ್ನಡ ವರ್ಣಮಾಲೆಯಲ್ಲಿ ಯಾವ ಸ್ಥಾನವೂ ಇಲ್ಲ. ಕನ್ನಡ ಲಿಪಿಯ ಅಕ್ಷರಮಾಲೆಯಲ್ಲೂ ಅದನ್ನು ಸೇರಿಸಿಕೊಳ್ಳುವ ಅವಶ್ಯಕತೆಯೇನಿಲ್ಲ. ಋಕಾರದ ಮಟ್ಟಿಗೆ ಹೇಳುವುದಾದರೆ ಅದು ಉಚ್ಚಾರಣೆಯಲ್ಲಿ ರಕಾರಯುಕ್ತ ಸ್ವರವಾಗಿಯೇ ಬಳಕೆಯಲ್ಲಿದೆ. ಈ ಸ್ವರ ಕೆಲವರಲ್ಲಿ ಇಕಾರವಿರಬಹುದು, ಕೆಲವರಲ್ಲಿ ಉಕಾರವಿರಬಹುದು. ಉಕಾರವಾಗಿಯೂ ಅಂದರೆ ವಿವೃತೋಷ್ಟ್ಯವಾಗಿಯೂ ಇರಬಹುದು. ಈ ವೈವಿಧ್ಯವನ್ನು ತೋರಿಸುವುದಕ್ಕಾಗಿ ಬಹುಶಃ ಬರಹದ ಮಟ್ಟಿಗೆ ಅದನ್ನೊಂದು ವಿಶಿಷ್ಟ ಅಕ್ಷರವೆಂದು ಪರಿಗಣಿಸಬಹುದು. ಆದರೆ ಅದನ್ನೊಂದು ಹೆಚ್ಚಿನ ಸ್ವರವರ್ಣವೆಂಬುದಾಗಿ ಹೇಳಲು ಬರುವುದಿಲ್ಲ. ವರ್ಗೀಯಗಳು, ಅವರ್ಗೀಯಗಳು. ವ್ಯಂಜನಗಳನ್ನು ವರ್ಗೀಯ ಮತ್ತು ಅವರ್ಗೀಯಗಳೆಂಬ ಎರಡು ಗುಂಪುಗಳಾಗಿ ವಿಂಗಡಿಸುವ ಸಂಸ್ಕೃತ ವ್ಯಾಕರಣದ ಪದ್ಧತಿಯನ್ನೇ ಕನ್ನಡ ವ್ಯಾಕರಣಗಳಲ್ಲೂ ಅನುಸರಿಸಲಾಗುತ್ತಿದೆ. ವರ್ಗೀಯಗಳನ್ನು ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗಗಳೆಂದು ಒಟ್ಟು ಐದು ವರ್ಗಗಳಾಗಿ ವಿಂಗಡಿಸುವುದು ಕ್ರಮ. ಒಂದೊಂದು ವರ್ಗದಲ್ಲೂ ಐದೈದು ಸಂಜ್ಞೆಗಳಿದ್ದು ವರ್ಗೀಯ ವ್ಯಂಜನಗಳ ಒಟ್ಟು ಸಂಖ್ಯೆ 25 ಆಗುವುದು. ಯ, ರ, ಲ, ವ, ಷ, ಷ, ಸ, ಹ ಮತ್ತು ಳ ಗಳು 9 ಅವರ್ಗೀಯಗಳು ಎನಿಸುವು. ಅನುಸ್ವಾರ ಮತ್ತು ವಿಸರ್ಗಗಳನ್ನು ಯೋಗವಾಹಗಳೆಂಬ ಮೂರನೆಯ ಗುಂಪಿನಲ್ಲಿ ಇರಿಸುವುದು ರೂಢಿ. ಇದು ಕನ್ನಡ ಲಿಪಿಯ ವ್ಯಂಜನ ಸಂಜ್ಞೆಗಳ ಅಕ್ಷರಗಳ ವಿವೇಚನೆಯಾಯಿತು. ಮೇಲೆಯೇ ಹೇಳಿದಂತೆ ಕನ್ನಡ ಭಾಷೆಯ ವ್ಯಂಜನ ವರ್ಣಗಳ ಸಂಖ್ಯೆ ಅದರ ಲಿಪಿಯ ಅಕ್ಷರ ಸಂಖ್ಯೆಗೆ ಸರಿಹೊಂದಬೇಕೆಂದೇನೂ ನಿಯಮವಿಲ್ಲವಷ್ಟೇ. ಕನ್ನಡದಲ್ಲಿ ಮಹಾಪ್ರಾಣಾಕ್ಷರಗಳ ಸ್ಥಾನವೇನು ಎಂಬುದರ ಕುರಿತು ಬಹಳ ಚರ್ಚೆ ನಡೆದಿದೆ. ಅವು ಕನ್ನಡಕ್ಕೆ ಸಂಸ್ಕೃತದಿಂದ ಎರವಲಾಗಿ ಬಂದ ಪದಗಳಲ್ಲಿ ಮಾತ್ರ ಪ್ರಯುಕ್ತವಾಗುವು ಎಂಬುದು ಕೆಲವರ ಮತವಾದರೆ, ಅಚ್ಚ ಕನ್ನಡ ಪದಗಳಲ್ಲೂ ಅವುಗಳ ಪ್ರಯೋಗವಿದೆ ಎಂಬುದು ಇನ್ನು ಕೆಲವರ ಮತ. ಆದರೆ ಮಹಾಪ್ರಾಣಾಕ್ಷರಗಳು ಬರುವ ಪದಗಳ ಮೂಲ ಕನ್ನಡವಿರಲಿ ಸಂಸ್ಕೃತವಿರಲಿ, ಅವನ್ನು ಉಚ್ಚರಿಸುವಾಗಲಂತೂ ಅಲ್ಪ ಪ್ರಾಣಾಕ್ಷರಗಳಿಂದ ಭಿನ್ನವಾಗಿ ಉಚ್ಚರಿಸುವ ಕನ್ನಡಿಗರು ಕೇವಲ ಕೆಲವೇ ಮಂದಿ ಮಾತ್ರ ಎಂಬುದರಲ್ಲಿ ಸಂಶಯವಿಲ್ಲ. ಕನ್ನಡ ವರ್ಣಮಾಲೆ ಕನ್ನಡಿಗರ ಉಚ್ಚಾರಣೆಯ ಮೇಲೆ ಅವಲಂಬಿಸಿರಬೇಕು. ಹಾಗಾಗಿ ಮಹಾಪ್ರಾಣಗಳನ್ನು ವಿಶಿಷ್ಟ ವರ್ಣಗಳೆಂದು ಪರಿಗಣಿಸುವ ಅವಶ್ಯಕತೆ ಇಲ್ಲವೆಂದೇ ಹೇಳಬಹುದು. ಕವರ್ಗದ ಅಂತ್ಯಾಕ್ಷರ, ಚವರ್ಗದ ಅಂತ್ಯಾಕ್ಷರ, ನ, ನ, ಮ ಎಂಬ ಐದು ಅನುನಾಸಿಕಗಳಲ್ಲಿ ಮೊದಲ ಮೂರು ಪದಮಧ್ಯಸ್ಥಾನದಲ್ಲಿ ಮಾತ್ರವೇ ಪ್ರಯುಕ್ತವಾಗುತ್ತವೆ. ಅದರಲ್ಲಿಯೂ ಖ, ಖ, ಘ, ಘ, ಞ, ಕಾರ ಮತ್ತು ಚ, ಚ, ಜ, ಝ, ಞ, ಕಾರಗಳು ಸವರ್ಗೀಯ ವ್ಯಂಜನಗಳೆದುರು ಎಂದರೆ ಕವರ್ಗದ ಅಂತ್ಯಾಕ್ಷರವು ಕ ಮತ್ತು ಗ ಎಂಬುವುಗಳ ಎದುರು ಮತ್ತು ಚವರ್ಗದ ಅಂತ್ಯಾಕ್ಷರವು ಚ ಮತ್ತು ಜ ಎಂಬುವುಗಳ ಎದುರು ಮಾತ್ರ
ಬರುತ್ತವೆ. ಹಾಗಾಗಿ ಮತ್ತು ಆ ಸ್ಥಾನದಲ್ಲಿ ಉಳಿದ ಅನುನಾಸಿಕಗಳು ಬರದೇ ಇರುವ ಕಾರಣ ಅವೆರಡಕ್ಕೂ ವಿಶಿಷ್ಟವಾದ ವರ್ಣಸ್ಥಾನವನ್ನು ಕಲ್ಪಿಸಬೇಕಾಗಿಲ್ಲ. ನ, ನ ಮತ್ತು ಮ ಎಂಬಿವು ಮೂರೇ ಕನ್ನಡದ ಅನುನಾಸಿಕ ವರ್ಣಗಳು ಎಂಬುದು ಇದರಿಂದ ಸಿದ್ಧವಾಗುತ್ತದೆ. ಅವರ್ಗೀಯಗಳೆಂದು ಹೇಳಲಾಗುವ ಯಕಾರಾದಿಗಳನ್ನು ಮೇಲಿನ ಐದು ವರ್ಗಗಳ ಒಳಗೆಯೇ ಸೇರಿಸಿ ವರ್ಗೀಯಗಳನ್ನಾಗಿ ಪರಿಗಣಿಸಲು ಸಾಧ್ಯವಿದೆ. ಷಕಾರವನ್ನು ಹೆಚ್ಚಿನವರು ಷಕಾರವಾಗಿಯೇ ಉಚ್ಚರಿಸುತ್ತಾರೆ, ಹಾಗಾಗಿ ಅದಕ್ಕೆ ವರ್ಣಸ್ಥಾನ ಕೊಡಬೇಕಾಗಿಲ್ಲ. ಹಕಾರವನ್ನು ಕವರ್ಗದಲ್ಲೂ, ಷಕಾರ ಯಕಾರಗಳನ್ನು ಚವರ್ಗದಲ್ಲೂ, ಲಕಾರವನ್ನು ಟವರ್ಗದಲ್ಲೂ, ಸಕಾರ ಲಕಾರ ಮತ್ತು ರಕಾರಗಳನ್ನು ತವರ್ಗದಲ್ಲೂ, ವಕಾರವನ್ನು ಪವರ್ಗದಲ್ಲೂ ಅವುಗಳ ಉಚ್ಚಾರಣೆಯನ್ನು ಅನುಸರಿಸಿ ಸೇರಿಸಿಕೊಳ್ಳಬಹುದು. ಈ ಲೆಕ್ಕದಂತೆ ಕನ್ನಡದ ಕವರ್ಗದಲ್ಲಿ ಮೂರು ಕ, ಗ, ಹ, ಚವರ್ಗದಲ್ಲಿ ನಾಲ್ಕು ಚ, ಜ, ಷ, ಯ, ಟವರ್ಗದಲ್ಲಿ ನಾಲ್ಕು ಟ, ಡ, ನ, ಳ, ತವರ್ಗದಲ್ಲಿ ಆರು ತ, ದ, ನ, ಸ, ಳ, ರ, ಮತ್ತು ಪವರ್ಗದಲ್ಲಿ ನಾಲ್ಕು ಪ, ಬ, ಮ, ವ ಎಂಬುದಾಗಿ ಕನ್ನಡದಲ್ಲಿ ಒಟ್ಟು 21 ವ್ಯಂಜನ ವರ್ಣಗಳಿವೆ ಎಂದು ಸಿದ್ಧವಾಗುತ್ತದೆ. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗಗಳೆಂಬ ಯೋಗವಾಹಗಳೆರಡೂ ಕನ್ನಡಕ್ಕೆ ತಾನು ಎರವಲಾಗಿ ಪಡಕೊಂಡ ಲಿಪಿಯೊಡನೆ ಬಂದ ಹೊರೆಗಳು ಮಾತ್ರ. ಉಚ್ಚಾರಣೆಯಲ್ಲಿ ಅನುಸ್ವಾರವು ಮಕಾರ ನಕಾರಗಳಿಗಿಂತ ಭಿನ್ನವಾದುದಲ್ಲ. ವಿಸರ್ಗಕ್ಕೆ ಪದಾಂತ್ಯದಲ್ಲಿ ಹಕಾರವಾಗಿಯೂ ಪದಮಧ್ಯದಲ್ಲಿ ಒತ್ತಕ್ಷರವಾಗಿಯೂ ಉಚ್ಚಾರಣೆ ಇದೆ. ಹಾಗಾಗಿ ಇವೆರಡಕ್ಕೂ ಕನ್ನಡ ವರ್ಣಮಾಲೆಯಲ್ಲಿ ಸ್ಥಳವಿಲ್ಲ. ವರ್ಣಗಳ ಉಚ್ಚಾರಣೆ. ಇನ್ನು ಈ ವರ್ಣಗಳ ಉಚ್ಚಾರಣೆ ಎಂತಹುದು ಎಂಬುದನ್ನು ವರ್ಣಿಸುವ ರೀತಿಯು 1000 ವರ್ಷಗಳಷ್ಟು ಹಿಂದಿನದೇ. ಈ ವಿಷಯದಲ್ಲಿ ಭಾಷಾವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳನ್ನು ನಡೆಸಿದ್ದು ನೂರಾರು ಹೊಸ ಹೊಸ ವಿಷಯಗಳು ಬೆಳಕಿಗೆ ಬಂದಿವೆ. ಇವೊಂದೂ ನಮ್ಮ ಕನ್ನಡ ವೈಯಾಕರಣಿಗಳ ಗಮನಕ್ಕೆ ಬಂದಿಲ್ಲವೆಂದು ತೋರುತ್ತದೆ. ಅಥವಾ ಬಂದರೂ ಅವಕ್ಕೆ ಅನುಗುಣವಾಗಿ ಪಠ್ಯವನ್ನು ಸುಧಾರಿಸಬೇಕೆಂಬ ಉತ್ಸಾಹ ಅವರಲ್ಲಿ ಮೂಡಿಲ್ಲ. ತಾವು ಚಿಕ್ಕಂದಿನಲ್ಲಿ ಏನು ಕಲಿತಿದ್ದೇವೆಯೋ ಅದನ್ನೇ ಇಂದಿನ ಹುಡುಗರು ಉರು ಹೊಡೆದು ಪರೀಕ್ಷೆಯಲ್ಲಿ ಬರೆದರೆ ಸಾಕು ಎಂಬುದು ಅವರ ಆಶಯವಿರಬಹುದು. ಈ ವ್ಯಾಕರಣ ಪುಸ್ತಕಗಳಲ್ಲಿ ಕಾಣಿಸುವ ಉಚ್ಚಾರಣೆಯ ವರ್ಣನೆಗೂ ಕನ್ನಡ ಭಾಷೆಯ ಉಚ್ಚಾರಣೆಗೂ ನಡುವೆ ಯಾವ ಸಂಬಂಧವೂ ಇಲ್ಲವಾದರೆ ಅದು ವರ್ಣನೆ ಹೇಗಾದೀತು ಮತ್ತು ಅದನ್ನು ಕಲಿಯುವವರಿಗೆ ಏನು ಅರ್ಥವಾದೀತು? ಉದಾಹರಣೆಗಾಗಿ, ಕವರ್ಗದ ವ್ಯಂಜನಗಳನ್ನು ಗಂಟಲಿನಲ್ಲಿ ಉಚ್ಚರಿಸುವ ಕಾರಣ ಅವು ಕಂಠ್ಯಗಳೆಂದು ಹೆಚ್ಚಿನ ವ್ಯಾಕರಣಗಳಲ್ಲೂ ಬರೆದಿದೆ. ನಿಜಕ್ಕೂ ನಾವು ಇವನ್ನು ಗಂಟಲಿನಲ್ಲಿ ಉಚ್ಚರಿಸುತ್ತೇವೆಯೋ? ಖ ಎನ್ನುವಾಗ ನಾಲಿಗೆಯ ಹಿಂಭಾಗ ಮೇಲಕ್ಕೆ ಉಬ್ಬಿ ನಾಲಿಗೆಯ ಮೇಲ್ಭಾಗದಲ್ಲಿರುವ ಅಂಗುಳುವನ್ನು ಅಂದರೆ ಮೃದು ತಾಲುವನ್ನು ಮುಟ್ಟುವುದಲ್ಲದೆ ಗಂಟಲಲ್ಲಿ ಎಂತಹ ಉಚ್ಚಾರಣೆಯೂ ನಡೆಯುವುದಿಲ್ಲ. ಇದೇ ರೀತಿಯಲ್ಲಿ ಟವರ್ಗದ ವ್ಯಂಜನಗಳನ್ನು ಉಚ್ಚರಿಸುವಾಗ ನಾಲಿಗೆಯ ತುದಿ ಹಿಂದಕ್ಕೆ ಮಡಚಿಕೊಳ್ಳುವುದೇ ಅತ್ಯಂತ ಮುಖ್ಯವಾದ ಕಾರ್ಯ. ಇದನ್ನು ವಿವರಿಸಿ ಹೇಳುವ ಬದಲು ಅವು ಮೂರ್ಧನ್ಯಗಳು ಬಾಯಿಯ ಮೇಲ್ಭಾಗದಲ್ಲಿ ಉತ್ಪನ್ನವಾಗುತ್ತವೆ ಎಂದು ಬರೆದರೆ ಅವುಗಳ ವಿಶಿಷ್ಟವಾದ ಉಚ್ಚಾರಣೆ ವಿದ್ಯಾರ್ಥಿಗಳಿಗೆ ಹೇಗೆ ಗೊತ್ತಾದೀತು? ಕನ್ನಡ ವರ್ಣಗಳ ಉಚ್ಚಾರಣೆಯನ್ನು ವಿವರವಾಗಿ ವರ್ಣಿಸಹೊರಟರೆ ಒಂದು ದೊಡ್ಡ ಪುಸ್ತಕವನ್ನೇ ಬರೆಯಬಹುದು. ಇಂತಹ ಪುಸ್ತಕದಲ್ಲಿ ಬರಬಹುದಾದ ವಿಷಯಗಳಲ್ಲಿ ಯಾವುವನ್ನು ಕನ್ನಡ ವ್ಯಾಕರಣದ ಮೊದಲನೆಯ ಪಾಠದಲ್ಲಿ ಸೇರಿಸಿಕೊಳ್ಳಬೇಕು ಮತ್ತು ಯಾವುವನ್ನು ಬಿಡಬೇಕು ಎಂಬುದು ಒಂದು ಪ್ರಶ್ನೆ. ಇದನ್ನು ಪಠ್ಯಪುಸ್ತಕಗಳನ್ನು ರೂಪಿಸುವ ವಿದ್ವಾಂಸರೇ ನಿರ್ಧರಿಸಬೇಕು. ಆದರೆ
ಇವತ್ತಿನ ವ್ಯಾಕರಣ ಪುಸ್ತಕಗಳಲ್ಲಿ ಇಂಥ ಪುಸ್ತಕದಲ್ಲಿ ಕಾಣಿಸದೇ ಇರುವಂತಹ ಅರ್ಥವಿಲ್ಲದ ವರ್ಣನೆಗಳೇ ಜಾಸ್ತಿ ಕಾಣಿಸುತ್ತವೆ. ಹಾಗಾಗಿ ಅವು ಏನನ್ನು ವರ್ಣಿಸುತ್ತವೆ ಎಂಬುದು ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ಗೊತ್ತಾಗಲಾರದು. ವರ್ಣಮಾಲೆ ಮತ್ತು ಅಕ್ಷರಮಾಲೆಗಳ ಒಳಗೆ ಕನ್ನಡದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳಿದ್ದರೂ ಅವನ್ನು ಸ್ವಲ್ಪವೂ ಪರಿಗಣಿಸದೆ ಇರುವುದರಿಂದಾಗಿ ನಮ್ಮ ಶಾಲಾ ವ್ಯಾಕರಣಗಳು ವಿದ್ಯಾರ್ಥಿಗಳಿಗೆ ಬರಿಯ ತಲೆನೋವಾಗಿಯೇ ಉಳಿದಿವೆ. ವಸ್ತುಸ್ಥಿತಿಯನ್ನು ಅರ್ಥವಾಗುವಂತೆ ವರ್ಣಿಸವರಟಲ್ಲಿ ಮಾತ್ರ ಅವು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಕೆರಳಿಸಬಲ್ಲುವು.